ನಾನು ದಾರಿ ತಪ್ಪಿ ಕಬ್ಬನ ಗದ್ದೆ ಬದಿ ಬಂದೆ. ಹಿಂಗ ಯಾಕೆ ಬಂದ್ರೆ? ಈ ಕಾಡು ಪ್ರಾಣಿಯ ಹಾವಳಿಯನ್ನು ನಿಯಂತ್ರಿಸುವುದಕ್ಕಾಗಿ ಬೆರ್ಚಪ್ಪು ನಿಲ್ಲಿಸಿಡುವುದಿಲ್ವಾ? ಹಾಗೆ ಉಂಟು ನೋಡುವ. ಓ, ಇದು ಕೇವಲ ನಿಂತ ಸಾಲು ಮರ ಅಲ್ಲ, ಸಂಚಾರಿ ಸಾಲು ಮರ. ನಿನತಾಲೆ ಸಾಲು ಮರ ಅಲ್ಲ, ಇದು ಜೀವಂತ ಇದ್ದದ್ದೇ. ಗೊತ್ತಾಯ್ತು. ನಾನು ಮೊದಲು ನೋಡಿದಾಗ ಎಡಕ್ಕೆ ತಿರುವು, ಬಲಕ್ಕೆ ತಿರುವು, ನೇರ ದಾರಿ ಅನ್ನುವಂತ ಈ ಹಣೆಯ ಮೇಲಿದ್ದ ಗೆರೆ ನೋಡಿಕೊಂಡು ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ಮೇಲೆ ಹೋಗಿ ಕೈ ಮರ ಕೈ ಮರ ಅಂತ ಮಾಡಿದೆ. ಅಂತ ಮಾಡ್ಕೊಂಡೆ. ಇದು ನಿನ್ನ ನೋಡ್ರೆ ವಿದ್ಯಾಧರನ ಕಂಡಾಗೆ ಹಾಗಲ್ಲ. ಶಬ್ದಕ್ಕೆ ಅರ್ಥ ಬೇರೆ ಕಲ್ಪಿಸಬಾರ್ದು. ಶಬ್ದಕ್ಕೆ ಹಲವಾರು ಅರ್ಥ ಇರ್ತದೆ ಮಗು. ನೀನ್ ಹೇಳಿದ್ಯಾವ ಅರ್ಥ ನೋಡು. ಉದಾಹರಣೆಗೆ ಹೇಳು, ಇವರು ನನ್ನ ತಂದೆ ಅಂದ್ರೆ ಅರ್ಥ ಏನು? ಏನು ನಮ್ಮ ಜನ್ಮಕ್ಕೆ ಕಾರಣೀಕರ್ತರು, ಭೂಮಿಗೆ ನನ್ನ ತಂದೆ, ಅದಕ್ಕಾಗಿ ನೀನು ನನ್ನ ತಂದೆ. ಇದನ್ನ ನಾನು ಅಲ್ಲಿಂದ ತಂದೆ ಅಂದ್ರೆ ಇದು ನನ್ನ ಅಪ್ಪನ ಅಪ್ಪ ಅಲ್ಲ ಹಾಗಿರಬಹುದು. ಅದಲ್ಲ, ಯಾವ ಕಾರಣಕ್ಕೆ ಕೇಳು, ಅದಕ್ಕೆ ಆಲೋಚನೆ ಮಾಡಬೇಕು. ನಿನ್ನನ್ನು ನೋಡಿದ್ರೆ ಅಂದ್ರೆ ವಿದ್ಯಾವಂತನಂತೆ, ವಿದ್ಯೆಯನ್ನ ಧರಿಸಿದವನಂತೆ, ವಿದ್ಯಾಧರನಂತೆ. ಅಂದ್ರೆ ನಿನ್ನ ಬುದ್ಧಿವಂತಿಕೆಗೆ ಹೊಳೆದದ್ದು ಹಾಗೆ ಅಂದ್ರೆ ಸಂಸ್ಕಾರ ಇದ್ದವನಾಗೆ. ಒಳ್ಳೇದು ಒಳ್ಳೇದು. ತಮ್ಮ ದಾರಿ ಬದಿಗೆ ಯಾವನ ನಿನ್ ತಮ್ಮ ಏನು ಅಷ್ಟು ಸಲುಗೆಯ ಸಲುಗೆ ಅಂತಲ್ಲ, ನಮಗೆ ಯಾವತ್ತೂ ಹಾಗೆ ಬುದ್ಧಿಹೀನರು, ಜ್ಞಾನಶೂನ್ಯರು, ವಯೋವೃದ್ಧರು, ಅಂಗವಿಕಲರು, ವಿಕಲಾಂಗರು, ವಿಕಟ ರೂಪಿಗಳು, ಇವರನ್ನೆಲ್ಲ ನಾವು ತಮ ಅಂತಲೇ ಕರೆಯೋದು. ಅಂದ್ರೆ ಅವ್ರಿಗೆ ಅರ್ಥ ಆಗುದಿಲ್ಲ. ಹಾಗೆ ಕರೆಯುವುದು ಹೌದು ಅಂತಾದ್ರೆ ಈ ಪ್ರಪಂಚದಲ್ಲಿ ಇದ್ದವ್ರು ಎಲ್ಲರೂ ನಿನ್ನ ತಮ್ಮ ಅಂತಲೇ ಕರಿಬೇಕು. ಖಂಡಿತ. ನಿನ್ನಷ್ಟು ವಿಕಲಾಂಗ ಮತ್ತೆ ಬೇರೆ ಸಿಕ್ಕೆ ಯಾರ ಪುಣ್ಯ ಅಂತ ಬಾ. ಏನು ಹೊಟ್ಟೆ ನೋವು ಬಂದಾಗ ವೈದ್ಯರು ಕೈ ಕುಡಿ ಅಂತ ಹೇಳ್ತಾರೆ. ಹೌದು, ಕೈ ಕುಡಿ ಅಂತ ಹೇಳುವ ವೈದ್ಯರ ಹೊಟ್ಟೆಗೆ ಕೈ ಹೊಟ್ಟೆ ನೋವು ಬಂದ್ರೆ ಎಂತ ಮಾಡ್ತೆ? ಆಗ ಅವ್ರು ಬೇರೆ ವೈದ್ಯರಿದ್ದಲ್ಲಿ ಹೋಗ್ಬೇಕು. ತಮ್ಮ ಕೈಗೆ ಹೊಟ್ಟೆ ನೋವು ಬರ್ತದೆ. ನಾ ಹೊಟ್ಟೆ ನೋವು ಬರುದು ಹೊಟ್ಟೆಗೆ, ಅದನ್ನ ಅರ್ಥ ಮಾಡ್ಕೊಂಡು ಸಹಾಯ ನೀನು ಏನು ಮಾತಾಡ್ತೀನಿ? ಅಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳುವುದು ಬೇಡ. ಕೈಗೆ ಹೊಟ್ಟೆ ನೋವು ಬರುವುದಿಲ್ಲ ಎನ್ನುವುದು ಪ್ರತ್ಯೇಕ ಹೇಳಬೇಕಾದದ್ದೇ ಇಲ್ಲ. ಹೊಟ್ಟೆ ನೋವು ಬಂದಾಗ ಕೈ ಹೊಟ್ಟೆಗೆ ಹೋಗುತ್ತದೆ ಬಿಟ್ರೆ ಹೊಟ್ಟೆ ಕೈಗೆ ಬರುವುದಿಲ್ಲ. ಅದು ಹೋಗುದು ಇಲ್ಲ. ಇರ್ಲಿ ಬಿಡು, ಹಾಗೆ ಆ ವಿಷಯ ಬಿಡು. ನಿನ್ನ ಹೆಸರು ಎಂತದ? ಓ, ಇವು ಬಹಳ ಬಹಳ ದೊಡ್ಡ ಲೋಕೋದ್ಧಾರ ಕೈ. ಹಾಗಲ್ಲ ತಮ್ಮ, ಯಾಕೆ ಗೊತ್ತುಂಟ? ವಾತಾರಮಣ ಸರಿ ಇಲ್ಲ. ಯಾವುದು ವಾತಾರಮಣ? ಯಾವುದು ವಾತಾರಮಣ? ಇದು ಕರ್ಮ, ವಾತಾವರಣ. ಅದು ಮಳೆಗಾಲದಲ್ಲಿ ಮಾತ್ರ ಹೇಳುದು. ಯಾಕೆ? ಅಕಾಲದಲ್ಲಿ ವರುಣನು ಮಳೆಯನ್ನು ಸುರಿಸಿದಾಗ ಅದು ಕೆಟ್ಟಂತ ವಾತಾವರಣ. ಈಗ ಇದು ವಾತಾರಮಣ, ರಮಣನಿಗೆ ಸಂಬಂಧಪಟ್ಟ ವಾತವಾದದ್ರಿಂದ ವಾತಾರಮಣ. ಏ ಬೃಹಸ್ಪತಿ ಮೊಮ್ಮಗನೇ. ಬೃಹಸ್ಪತಿ ನನ್ನ ಮೊಮ್ಮಗ. ಹಾಳೆ ಬಿದ್ದು ಹೋಗ್ಲ. ಅವನಿನ್ನ ಮೊಮ್ಮಗ. ನಾನು ವಿದ್ಯ ವಾಚಸ್ಪತಿ. ಅವ ಕೇವಲ ಅಷ್ಟೇ ವಿದ್ಯಾಪತಿ. ಹೋಗಲೇ, ನಾನು ಯಾರು ಎನ್ನುವುದು ನಿನಗೆ ಗೊತ್ತಾಗಲಿಲ್ಲ. ಯಾಕೆ ಮಾತಾಡ್ತೇನೆ? ಯಾಕೆ ಈ ಕೆಲವು ಸಮಯ ಸಂದರ್ಭ ಸರಿ ನಿಂಗೆ ಹೌದು ವಿಷಯ ಅಂತ ಕೇಳು. ಅಮ್ಮ ಯಾರು ಕೈಸಾಲ ಮಾಡಿಕೊಂಡ ಪರಮೇಶ್ವರ? ಏ, ಕೈಸಾಲ ಮಾಡಿಕೊಂಡವ್ರ ಸುದ್ದಿ ನಮಗೆ ಯಾಕೆ? ಬಾಯಿ ಸಾಲ ಮಾಡಿಕೊಂಡವ್ರು ಸಿಕ್ಕಲಿಲ್ವ ನಿಂಗೆ? ಅದೆಲ್ಲ ನಿನ್ನ ಮುಂದೆ ಹೇಳೋದಲ್ಲ ಬಿಡು. ಅಮ್ಮ ಪರಮೇಶ್ವರ, ಪರಮೇಶ್ವರ ಮುಕ್ಕಣ್ಣ, ಅವನು ಕೈಸಾಲ ಮಾಡ್ಕೊಂಡದ್ದಲ್ಲ, ಕೈಲಾಸದಲ್ಲಿದ್ದವ. ಕೈಲಾಸ ವಾಸನೆ ವಾಸನೆ ನೀನೇ ಈಗ. ಕೈಲಾಸ ವಾಸನು ಅವನಿಗೆ ಆಕಸ್ಮಿಕವಾಗಿ ಒಬ್ಬ ಮಗ ಉಟ್ಕೊಂಡಂತೆ. ಆಕಸ್ಮಿಕವಾಗಿ? ಹೌದೌದು. ಹೇಗದು? ಅದು ಎಂಥದ ಭಸ್ಮ ಒಗದಂತೆ, ಅದ್ರಲ್ಲಿ ಒಂದು ಇದು ಹುಟ್ಟುತ್ತಂತೆ. ಎಂಥದ್ದು? ಹುಳುವ ಹುಳು, ಒಂದು ಜಾತಿ ಕೆಟ್ಟ ಹುಳ. ಒಂದು ಜೀವಿ ಜೀವಿ ಹುಟ್ಟಿತು. ಆ ಹುಟ್ಟಿದಂತ ಆ ಜೀವಿಗೆ ಭಸ್ಮದಿಂದ ಹುಟ್ಟಿದವನಿಗೆ ಭಸ್ಮಾಸುರ ಅಂತ ಹೆಸರಿಟ್ಟು. ಒಳ್ಳೆ ಹೆಸರಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆ ಅವನೆಲ್ಲ ಹಸ್ತವನ್ನು ಕೊಟ್ಟನಂತೆ. ಉರಿಯ ಹಸ್ತ, ಯಾರ ತಲೆ ಮೇಲೆ ಕೊಯ್ಯಿಟ್ರು ಬೂದಿ. ಹೋಗ್ಲಿ ಬಿಡು.
ಹಾಗಾಗಿ ಅವನು ಎಲ್ಲರೂ ಈ ಬದಿಗೆ ಬಂದ್ರೆ ಬಂದ್ರೆ ಸುಮ್ನೆ ನಿನ್ ತಲೆ ಮೇಲೆ ಕೈ ಇಟ್ಟು ನೀ ಒಂದು ಬೂದಿ ಆಗುದು ಬೇಡ, ಮನೆಗೆ ಹೋಗು ತಮ್ಮ ಮನೆ ಹೋಗು. ಅಂದ್ರೆ ನೀನೀಗ ನನಗೆ ಜಾಗ್ರತೆ ಹೇಳುವುದು, ಎಲ್ಲಿಯಾದರೂ ಆ ಭಸ್ಮಾಸುರ ಈ ದಾರಿಯಲ್ಲಿ ಬಂದ್ರೆ ನನಗೆ ತೊಂದರೆ ಆಗಬಹುದು ಅಲ್ಲ, ನನಗೆ ಜಾಗ್ರತೆ ಹೇಳುವ ನಿನಗೆ ಹೆದರಿಕೆ ಆಗುವುದಿಲ್ವಾ? ಇದೇ ದಾರಿಯಲ್ಲಿ ಭಸ್ಮಾಸುರ ಬಂದು ನಿನ್ ತಲೆ ಮೇಲೆ ಕೈ ಇಟ್ಟರೆ, ಒಂದು ವೇಳೆ ಬಂದರೆ ಬಂದ ಅಂದ್ರೆ ಅಂದ್ರೆ ಇವತ್ತಿಗೆ ಭಸ್ಮಾಸುರನ ಆಯಸ್ ಮುಗಿತು, ಭಸ್ಮಾಸುರ ಪ್ರಸಂಗ ಮುಗಿಸ್ತಾನ. ಅಂದ್ರೆ ಈಗ ಭಸ್ಮಾಸುರ ನಿನ್ನ ಎದುರಿಗೆ ಬಂದ್ರೆ ಅವನೇ ಹೌದು ಸಾಯುವುದೇ ಸಾಯುವುದೇ. ಯಾಕೆ ಯಾಕೆ ಈಗ ಕಾಲಿಗೆ ಮುಳ್ಳು ನಾಟಿದಾಗ ಮುಳ್ಳಿಂದಲೇ ನಾಟಿದ ಮುಳ್ಳನ್ನು ತೆಗಿಬೇಕು, ಅದು ಪದ್ಧತಿ ಅಲ್ವಾ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆಯಿರುವಂದಾಗೆ. ಅಂದ್ರೆ ಇದು ಯಾಕೆ ನನಗೇನಾಗಿದೆ ಕೇಳಿದ್ರೆ, ನನ್ನ ಹತ್ರ ಬೂದಿ ಬಲ ಉಂಟ ತಮ್ಮ. ಅಲ್ಲ ಅವನಿಗೆ ಅಪ್ಪನ ಬೂದಿ, ಹೌದು ಅಪ್ಪನಿಗಾಗಿ ತರುವ ಬೂದಿ, ಹೌದು ನಿನಗೆ ಯಾರು ಬೂದಿ? ನನಗೆ ನನ್ನ ಅಜ್ಜನ ಬೂದಿ ಬಲ ಉಂಟು, ಅದರ ಒಟ್ಟಿಗೆ ನನ್ನ ಅಪ್ಪನ ಬೂದಿ ಬಲ ಉಂಟು. ಅಂದ್ರೆ ಆ ಭಸ್ಮಾಸುರ ನೀನು ಇಬ್ರು ಒಂದೇ ರೀತಿ ಆಗುತ್ತೆ, ಹೆಚ್ಚು ಕಡಿಮೆ ಬೂದಿ ಬಲದಲ್ಲೇ ಮೇಲೆ ಬಂದದ್ದೆ ಖಂಡಿತ. ಹೌದು ಅಲ್ಲ, ಈಗ ನಿನಗೆ ಆ ಬೂದಿಯ ಬಲದಿಂದ ಏನು ಪ್ರಯೋಜನ? ಅವನು ಭಸ್ಮದಿಂದಲೇ ಹುಟ್ಟಿದವ ಹುಟ್ಟಿದವ ಅದೇ ಆ ಭಸ್ಮಾಸುರನ ಮೇಲೆ ನನ್ನ ಮಂತ್ರ ಪೂರಿತವಾದ ಭಸ್ಮವನ್ನು ಪ್ರಯೋಗಿಸಿದರೆ ಭಸ್ಮವು ಭಸ್ಮದಲ್ಲಿ ಲೀನಗೊಳ್ಳುತ್ತದೆ. ಎಂತಹ ಒಂದು ತಾರ್ಕಿಕವಾದಂತಹ ವಿಚಾರಧಾರೆಗಳು. ನಾನು ಟರ್ಕಿಸುತ್ತೇನೆ ಟರ್ಕಿಸುತ್ತೇನೆ ತಲೆ ಒಡೆದು ಬಿಡ್ತೇನೆ ತರ್ಕಿಸುತ್ತೇನೆ ನಮ್ಗೆ ಹಲ್ಲು ಬಿದ್ದಿದೆ ಸ್ವಲ್ಪ. ಹಾ, ಅದು ಅಕ್ಷರಗಳು ಹೆಚ್ಚು ಕಡಿಮೆ ಆಗ್ತದೆ. ಎಡರು ತೊಡರು ಅದು ನಿನ್ನ ಬಾಯಲ್ಲೇ ಆಗುವುದು ಬಿಡಿ. ಹಾಗೆ ಅದಕ್ಕಾಗಿ ನನಗಂತೂ ಅವನ ಮೇಲಿನ ಭಯ ಇಲ್ಲ. ನಿನಗೆ ಭಸ್ಮಾಸುರನ ಮೇಲಿನ ಭಯ ಇಲ್ಲ? ಇಲ್ಲ. ಹಾಗಾಗಿ ಪುರೋಹಿತನಾದ ನಾನು ಪುರದ ಹಿತವನ್ನ ಬಯಸುವುದು ನನ್ನ ಕರ್ಮವಾದದ್ದರಿಂದ ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೆ ತಮ್ಮ. ಸರಿ ಮನೆ. ಈಗ ಆಕಸ್ಮಿಕವಾಗಿ ನಿನ್ನ ಎದುರಿನಲ್ಲಿ ಭಸ್ಮಾಸುರನೇ ಬಂದ ಅಂತ ಇಟ್ಟುಕೋ, ಆಗ ಏನು ಮಾಡ್ತೀನಿ ನೀನು? ನನ್ನ ಅಪ್ಪನ ಮಂತ್ರಪೂರಿತ ಭಸ್ಮವನ್ನು ಅವನ ಮೇಲೆ ಪ್ರಯೋಗಿಸಿ ಅವನನ್ನು ಇಲ್ಲಿಯೇ ಬೂದಿ ಮಾಡ್ತೇನೆ. ಉಸಿರು ನಿಂತೋಯ್ತಾನ? ಯಾಕ ನೀರು ಬೇಕನ? ಯಾರೀಗ ನಿಂಗೆ ನೀರು ಬೇಕಾದದ್ದು? ನನಗಲ್ಲ, ನೀನು ನೀರು ಕುಡಿಯುವ ಸಮಯ ಹತ್ತಿರ ಬಂತು ಅಂತ ಎಚ್ಚರಿಸಿದ್ದು. ಅಂದ್ರೆ ಆ ಭಸ್ಮಾಸುರ ಯಾರ್ಯಾರು ಅಲ್ಲ, ನೀನು ಹೇಳಿದ ಪರಶಿವನ ಮಗ ಪ್ರಚಂಡ ಭಸ್ಮಾಸುರ. ಜೀವಮಾನದಲ್ಲಿ ಅದೇ ಹೊಡ್ಕೊಂಡಿದ್ದು ನೀನು ಮತ್ತೆ ಅದ್ಯಾವುದು ಪೆಟ್ಲೆಂಡೆ? ನನಗೂ ಇದೊಂದು ಹೊಸ ಶಬ್ದ ಈ ಪೆಟ್ಲೆಂಡೆ ಅಂದ್ರೆ ಎಂತದ್ದು? ಅದರಿಂದ ಶಬ್ದ ಬರ್ತದೆ ಬಿಟ್ಟರೆ ಪ್ರಯೋಜನ ಅಂತ. ಅಂದ್ರೆ ನಿನ್ನ ಅರ್ಥದಲ್ಲಿ ಶಬ್ದ ಉಂಟು, ಪ್ರಯೋಜನವನ್ನು ನಿರೀಕ್ಷಿಸುತ್ತೇನೆ. ನಿರೀಕ್ಷೆ ಮಾಡುವುದು ಬೇಡ. ನೀನು ಅಷ್ಟೆಲ್ಲ ತೆಗೆದ ನನಗೆ ಇದು ಒಂದು ದೊಡ್ಡದ ನೀನು ಭಸ್ಮಾಸುರ. ಓಂ ಭಸ್ಮಾಸುರಾಯ ನಮಃ. ಸಂಪನ್ನ ಭಸ್ಮಾಸುರ ದೇವ ಪಾದಾಭ್ಯ ಅಭಿವಂದಯ. ಇಲ್ಲೇ ಕೊಂದು ಬಿಡ್ತೇನೆ ಪಾಪಿ. ಏನ ಇಷ್ಟೊತ್ತು ಭಸ್ಮಾಸುರ ಬಂದ್ರೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಪ್ಪನ ಬೂದಿ ಅಜ್ಜನ ಬೂದಿ ಅಂತ ಹೇಳಿದೆಯಲ್ಲ, ಈಗ ಏನೋ ಮೂರು ಸುತ್ತು ಬಂದ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದಿ. ಕಾರಣ ಉಂಟು. ಇದೇ ಬಂಡವಾಳವ? ನೀನೇ ಭಸ್ಮಾಸುರ ಅನ್ನುವುದು ನನಗೆ ಸ್ಪಷ್ಟ ಆಗಬೇಕಿತ್ತು. ಆಯ್ತಲ್ಲ ಈಗ ಆಯ್ತು. ಭಸ್ಮಾಸುರ ಏನಪ್ಪ, ನಾನು ನಿನ್ನ ಅಭಿಮಾನಿ. ಇಷ್ಟೊತ್ತು ಬಾಯಿಗೆ ಬಂದಾಗ ಪೆದ ಪೆಟ್ಲಂಡಿ. ನೀನು ಬೇರೆ ಏನ್ ಹೇಳಿದ್ದು ನನಗೆ ತಾಗ್ಲಿಲ್ಲ, ಇದೊಂದು ಪೆಟ್ಲ. ಅಷ್ಟು ಹೇಳಿದೆ ನೀನು ನನಗೆ ಅಭಿಮಾನಿಯ? ಖಂಡಿತ. ಹೌದು. ಯಾಕ ಕಾರಣ ಮತ್ತೇನಲ್ಲ,
ಹೀಗೊಬ್ಬ ಕೈಲಾಸದಲ್ಲಿ ಭಸ್ಮಾಸುರ ಹುಟ್ಟಿದ್ದಾನೆ, ಭೂಲೋಕದ ಬ್ರಾಹ್ಮಣರ ತಲೆ ಮೇಲೆ ಕರವನ್ನಿಟ್ಟು ದಹಿಸುತ್ತಿದ್ದಾನೆ ಅನ್ನುವುದನ್ನು ಕೇಳಿದಾಗಲೇ ನನ್ನ ಮನಸ್ಸಿನಲ್ಲಿ ನಾನು ಆಲೋಚನೆ ಮಾಡಿದ್ದು ಏನಂತ, ಭಸ್ಮಾಸುರನ್ ನೋಡಬೇಕು, ಅವನದೊಂದು ದೊಡ್ಡ ಶಿಲಾ ಪ್ರತಿಮೆ ಮಾಡಬೇಕು, ಅದನ್ನು ನಾಲ್ಕು ದಾರಿ ಕೂಡದಲ್ಲಿ ಇಡಬೇಕು, ಅದಕ್ಕೊಂದು ಗುಡಿ ಕಟ್ಟಬೇಕು. ಅದಕ್ಕೆ ನಾನು ಪ್ರಧಾನ ಅರ್ಚಕನಾಗಬೇಕು ಬಿಟ್ಟರೆ ಆಡಳಿತಾಧಿಕಾರಿ ಆಗಬಾರ್ದು ಅಂತ. ಯಾಕೆ ಈ ಪ್ರಧಾನ ಅರ್ಚಕನಿಗೂ ಆಡಳಿತಾಧಿಕಾರಿಗೂ ಏನು ವ್ಯತ್ಯಾಸ? ಒಂದ್ಸಲ ನಿನ್ನ ಅಪ್ಪಯ್ಯನ ಹತ್ರ, ಶಿವನ ಹತ್ರ ಒಂದು ನಾಯಿ ತಪಸ್ಸು ಮಾಡ್ತಂತೆ, ಅಪ್ಪಯ್ಯ ಪ್ರತ್ಯಕ್ಷ ಆದಂತೆ. ಯಾಕೆ ನನ್ನ ಕುರಿತು ತಪಸ್ಸು ಮಾಡ್ದ? ಅವನು ನನಗೆ ಕಂಡು ಕಂಡಲ್ಲಿ ಹೊಡಿತಾವ. ಹಾಗಾಗಿ ನಂಗೆ ಅದಕ್ಕೆ ಹಾಗಿದ್ರೆ ಅವನಿಗೆ ಏನು ಮಾಡಬೇಕು? ಅವನಿಗೆ ಮತ್ತೆಂಥದ್ದು ಮಾಡೋದು ಬೇಡ, ಮುಂದಿನ ಜನ್ಮದಲ್ಲಿ ಅವ ಆ ದೇವಸ್ಥಾನದ ಮೊಕ್ತೇಶ್ವರಿ ಆಗುವಂಗೆ ವರ ಕೊಡುವಂತ. ಆ ವರ ಯಾಕೆ ಕೇಳಿದೆ? ಯಾಕೆ ನಾನು ಹಿಂದಿನ ಜನ್ಮದಲ್ಲಿ ಅದೇ ಆಗಿದ್ದೆ ಅಂತ. ಹಾಗಾಗಿ ನಿನಗೆ ಪ್ರಧಾನ ಅರ್ಚಕನಾದ್ರೂ ಒಡ್ಡಿಲ್ಲ, ಇದು ಬೇಡ. ಹಾಗೆ ನಿನ್ನ ಪೂಜೆಯನ್ನು ಮಾಡಬೇಕು. ಸರಿ, ಕಾರಣ ಇಷ್ಟೇ. ಏನು? ನಾವು ಯಾವತ್ತೇ ಆಗಲಿ ಯಾರಿಂದಲೇ ಆಗಲಿ ಒಂದು ಕಿಂಚಿತ್ತು ಪ್ರಯೋಜನ ಪಡೆದಾಗ ಅದರ ಕಾಲು ಭಾಗದಷ್ಟು ಕೃತಜ್ಞತೆಯನ್ನು ಅವರಿಗೆ ಕೊಡಬೇಕಾ ಬೇಡ? ಹೌದು, ಕೊಡಬೇಕು. ಈಗ ನೀನು ನನ್ನಿಂದ ಏನು ಪ್ರಯೋಜನ ಪಡೆದಿದ್ದೀ? ಇವತ್ತು ನನಗಿಷ್ಟು ಸಂಪಾದನೆ, ದಿನಕ್ಕೆ ಎರಡು ಮೂರು ಕಾರ್ಯಕ್ರಮ ನಿನಗ. ಹೌದು, ಅಷ್ಟು ಆಗಲಿಕ್ಕೆ ಕಾರಣ ಯಾರು? ಹೌದಾ? ಅಲ್ಲ, ನೀನು ಎರಡು ಮೂರು ಕಡೆ ಕಾರ್ಯಕ್ರಮಕ್ಕೂ ಬಂತು, ನೀನು ಹೋಗುವುದಕ್ಕೂ ನಾನು ಕಾರಣ ಆಗುವುದಕ್ಕೂ ಹೇಗದು? ನೀನು ಕಂಡು ಬ್ರಾಹ್ಮಣರ ತಲೆ ಮೇಲೆ ಕೈ ಹಿಡಿದೆ ಹೋದ್ರೆ ಅವರು ಸಾಯುವುದಿಲ್ಲ. ಸಾಯುವುದಿಲ್ಲ ಅವ್ರು, ಸಾಯಿದಿಗಿದ್ದು ಆದ್ರೆ ಅವರು ವೈಕುಂಠ ಸಮಾರಾಧನೆ ನಮಗೆ ಸಿಕ್ಕುವುದಿಲ್ಲ. ಈಗ ನಿನ್ನಲ್ಲೊಂದು ವಿನಂತಿ. ಏನು? ನಾನು ನೀನು ಒಂದು ಸಣ್ಣ ಹೊಂದಾಣಿಕೆ ಮಾಡ್ಕೊಳ್ಳುವ. ಯಾವುದು? ವ್ಯಾವಹಾರಿಕವಾಗಿ. ಸರಿ, ಯಾವುದು? ನೀನು ಒಬ್ಬರ ತಲೆ ಮೇಲೆ ಕೈ ಇಟ್ಟು 12 ದಿವಸದವರೆ ಮತ್ತೊಬ್ಬರ ತಲೆ ಮೇಲೆ ಕೈ ಇಡಬಾರ್ದು. ಯಾಕೆ? ಇವನು 12 ಆಗುವುದಕ್ಕೂ ಅವನು 12 ಸುಲಭ ಆಗ್ತದಲ್ಲ. ಅಂದ್ರೆ ಎಲ್ಲ ಕಾರ್ಯಕ್ರಮವೂ ನಿನಗೆ ಸಿಗ್ತದೆ. ನನಗೆ ಸಿಗ್ತದೆ. ಈಗ ಆಯ್ತು, 12 ಆದ್ಮೇಲೆ ಒಂದು ಮತ್ತೊಂದು ತಲೆ ಹುಡ್ಕೋಣ. ಆದ್ರೆ ಒಂದು ತಲೆ ಮೇಲೆ ನಿಂಗೆ ಎಷ್ಟು ಬರಬೇಕು ನಾನು ಆಯ್ತು. ಒಂದು ಕೆಲಸ ಮಾಡು, ಈಗ ಒಂದು ತಲೆ ಮೇಲೆ ನೀನು ಎಷ್ಟು ಪಡ್ಕೊಳ್ತೀ ದಕ್ಷಿಣೆ ಸಾಧಾರಣ? ಅಲ್ಲ, ಅದು ಬಂದ ಮೇಲೆ. ಅದು ಬಂದ ಮೇಲೆ. ಹೌದಾ? ಕೆಲವೊಂದ್ಸಲ ನಮ್ದು ಎಂತ ಇರ್ತದೆ ಗೊತ್ತುಂಟ, ಕೆಲವು ತಿರುಗಾಡ್ತಲ್ಲಿ ಬರ್ತದೆ ಬರ್ತದೆ ಹೇಳ ಬರ್ದಿಗಿದ್ದು ಅಂತ ಬಾರ. ಅದು ನಿನ್ನ ಪ್ರಾರಂಭ ಅಲ್ಲ, ಇನ್ನು ನಿರೀಕ್ಷೆ. ಹಾ, ನಿರೀಕ್ಷೆ ಅಲ್ಲ, ಈ ಕೆಲವು ಬಾರಿ ಬಾಳ ಬಂದಿರುವಾಗ ಬರ್ದ ಇದ್ರೆ ದೊಡ್ಡ ವಿಷಯ ಆಗುವುದಿಲ್ಲ. ಆಗುದಿಲ್ಲ, ಯಾಕಂದ್ರೆ ಬರುವಷ್ಟೆಲ್ಲ ಮೊದಲೇ ಬಂದಿರ್ತದೆ. ಆದ್ರೂ ಏನ್ ಮಾಡ್ಲಿಕ್ಕೆ ಬರ್ತದೆ? ಏನು? ಬಾವಿಯಲ್ಲಿ ಇದ್ದ ನೀರಿಗೂ ಹಂಡೆಲ್ ತುಂಬಿಟ್ಟ ನೀರಿಗೂ ವ್ಯತ್ಯಾಸ ಇರ್ತದೆ. ಅದಕ್ಕಾಗಿ ಹೇಳಿದ್ ನಾನು, ಬಾವಿ ನೀರು ಹೊರಗೆ ಬರ್ತದೆ, ಹಂಡೆಲ್ ತುಂಬಿಟ್ಟ ತೆಗೆದ್ರೆ ಮುಗಿದೋಯ್ತಲ್ಲ. ಆದ್ರಿಂದ ಹಂಡೆ ನೀರಿಗೆ ಕೈ ಹಾಕುವುದಿದ್ರೆ ಸ್ನಾನಕ್ಕೆ ಮಾತ್ರ ಬಳಸಬೇಕು ಅಂತ ಹೇಳುವುದು ನಂಗೆ ಗೊತ್ತಾಯ್ತಾ? ಆಯಸ್ಪುರ ನಮ್ಮ ಹಂಡೆಲ್ಲೇ ಊರ್ನೋ ಸ್ನಾನ ಮಾಡ್ಕೊಂಡು ಹೋದದ್ದು ಅಂತ. ಅದು ನಿನ್ನ ಪ್ರಾರಬ್ಧ, ಅದು ಯಾರನ್ನೋ ದೂರುವುದಲ್ಲ. ಮತ್ತೆ ನೀನ್ ಹೇಳಿದ ಹಾಗೆ ನಿನ್ನ ಪ್ರಾರಬ್ಧಕ್ಕೂ ನೀನು ಕಳ್ಕೊಂಡದ್ದಕ್ಕೂ ಎಂತ ಮಾಡ್ಲಿಕ್ಕೆ ಬರುದಿಲ್ಲ. ಹೌದಾ? ಯಾವತ್ತೂ ಹಾಗೆ ನಮ್ಮನೆಗೆ ನಾವು ಮುಳ್ಳಿನ ಬೇಲಿ ಆಗ್ತೇವೆ, ಆಕಳು ಬರಬಾರ್ದು ಅಂತ. ಅದೇ ಮುಳ್ಳು ನಮ್ಗೆ ಎಟ್ಟುವುದಿಲ್ವೇನಾ? ನಮಗಾದದ್ದು ಅದೇ. ನಿನ್ನಂಥವನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು 12 ದಿವಸ ನಿನಗೆ ಬಿಟ್ಟು ಕೊಟ್ಟು ಏನು ನಾವು ಹೋಗುವಾಗ ಹಾಗೆ ಹೋಗ್ಬೇಕು ಅಂತ ಹೇಳುವುದು ನೀನು? ಅದೆಲ್ಲ ಆಗ್ಲಿಕ್ಕಿಲ್ಲ. ಉಳಿದವರ ತಲೆ ಮೇಲೆ ಕೈ ಇಡುವುದಕ್ಕಿಂತ ಮೊದಲು ನಿನ್ನ ತಲೆ ಮೇಲೆ ಕೈ ಇಡ್ತೇನೆ. ನಿನಗೆ ದಿವಸಕ್ಕೆ 3 ಕಾರ್ಯಕ್ರಮ ಅಲ್ಲ, ತಿಂಗಳಿಗೂ ಒಂದು ಸಿಗಬಾರ್ದು ಪಾಪಿ. ಏಯ್, ಇಷ್ಟೊತ್ತು ಆಡಿದ್ದು ಯಾಕೆ? ಯಾಕೆ? ಕೊನೆ ಕಾಲದಲ್ಲಿ ಅವರು ಪಾಪಿ ಮಗನೇ ನೀನು ಅಗ್ಗಾಡ್ಸಾಯಿಲಿ ಅಂತ ಬಿಟ್ರೆ ನನಗೆ ಆಸೆ ಇದ್ದಲ್ಲ. ನಿನ್ನ ಬ್ರಾಹ್ಮಣ ಸಂತಾನವನ್ನೇ ತೆಗಿಲಿಕ್ಕೆ ಬಂದು ನಿನ್ನ ತೆಗೆದರ್ತು ನಾನು ಹೋಗುವಲ್ಲ. ಅಪ್ಪನ ಬೂದಿ ಉಂಟು. ಅಪ್ಪನ ಬೂದಿ ಅಲ್ಲ, ಈಗ ನೋಡಿ ನೋಡ್ತಾ ಇರುವ ಹಾಗೆ ನಿನ್ನ ಬೂದಿಯೂ ಸೇರ್ತದೆ. ನೋಡ್ತೀಯ? ಅದೆಂತ ಅಪ್ಪನ ಬೂದಿ? ಇದು ಅಪ್ಪನ ಬೂದಿಯ? ಹೌದು. ಇದ ಅಪ್ಪನ ಬೂದಿಯ? ಅಪ್ಪ ಮೂಗಿ ಹಾಕುವುದು? ಅಲ್ಲ ಅಲ್ಲ, ಬೂದಿ ಬೂದಿ. ಏ, ಅದೇ
ನಿನ್ನ ಅಪ್ಪನೇ ನಿನ ಕೈ ಕೊಟ್ಟಿದ್ದಾನೆ ನೋಡು ನೀನು ಎಷ್ಟು ಒಳ್ಳೆ ಅಂತ. ಅಪ್ಪಯ್ಯ ಎಲ್ಲಿದ್ದಾನ? ಇನ್ನು ಕರೆದ್ರೆ ಕೇಳ್ತದ? ಅಪ್ಪಯ್ಯ ಯಾಕೆ ಈಗ ಕೇಳುವುದಿಲ್ವ ಅಪ್ಪಯ್ಯ? ಸ್ವಲ್ಪ ಹೊರಗಡೆ ಬಾ ಅಪ್ಪಯ್ಯ, ನನಗೂ ಅಸ್ಪಷ್ಟವಾಗಿ ಕೇಳ್ತಾ ಉಂಟು. ಹಾ ಅಪ್ಪಯ್ಯ, ಹಾಂ ಸ್ವಲ್ಪ ಹೊರಗೆ, ಹಾಂ 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 ಈಗ ಕೇಳ್ತಾ ಉಂಟು. ಹಾಂ ಹಾಂ ಅಲ್ಲ ಅಲ್ಲ ಹೇಳು ಹೇಳು, ಕೇಳ್ತಾ ಉಂಟು ಅಪ್ಪಯ್ಯ, ಹೇಳು ಹೇಳು ಹೇಳು. ಹಾಂ ಹೌದಪ್ಪಯ್ಯ, ಹಾಂ 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 ಇಡ್ತೆ ಅಪ್ಪಯ್ಯ ಇಡ್ತೆ. ಯಾವ್ದು ಯಾವ್ದು ಅಮ್ಮ ಹೇಳಿದ ಬೂದಿಯನ್ನ ನಿನ್ನ ತಲೆ ಮೇಲೆ ಇಡುತ್ತೆ ಅಂದ. ವಾಮಾಚಾರಕ್ಕೆ ಬಳಸುವ ಪ್ರತಿಯೊಂದು ದೇಹದ ವಾಮ ಭಾಗದಲ್ಲಿ ಇರ್ಬೋದು. ಸಕೃಷಿ ಸಕೃಷಿ ಅದು ಎಲ್ಲರಿಗೂ ಗೊತ್ತು ಸಕೃಷಿ ಅಂತ. ಯಾವ್ದೆಲ್ಲ ಕೊಂದ ಸಾಧ್ಯತೆ ಮೊದಲೇ ಆದ್ರೂ ಅಡಿಕೆ ತೋಟಿಸ್ ತೋಟಿಗೆ ಹೋಗ್ತಿದ್ದೀನಿ.